ಆ ಪ್ರೊಡ್ಯೂಸರ್ ಆಗಿ ಡೆಫಿನೆಟ್ಲಿ ಇಟ್ ವಾಸ್ ಎ ಚಾಲೆಂಜ್ ಯಾಕೆಂದರೆ ಪ್ರತಿಯೊಂದು ಸೆಟ್ ಹಾಕಬೇಕಿತ್ತು ಕಾಸ್ಟ್ಯೂಮ್ಸು ಪ್ರತಿಯೊಂದೂ ಅಂದರೆ ವೆಹಿಕಲ್ಸು ಯೂಸ್ ಮಾಡೋ ವೆಹಿಕಲ್ಸಿಂದ ಹಿಡಿದು ಎಲ್ಲ ಆದಷ್ಟು ತೊಗೊಂಬಂದು ನಿಲ್ಲಿಸ್ಬೇಕಲ್ಲ ಹಾಗಾಗಿ ಡೆಫಿನೆಟ್ಲಿ ಚಾಲೆಂಜಿಂಗು ಆ್ಯಂಡ್ ಆ್ಯಸ್ ಆ್ಯಕ್ಟಿಂಗಲ್ಲೂ ಕೂಡ ನಾವು ಕೇಳಿ ಅದ್ರ ಪಾತ್ರಗಳ ಬಗ್ಗೆ ಕೇಳಿರ್ತೀವಿ ಅವ್ರನ್ನ ನೋಡಿರಲ್ಲ ಸೊ ಆ ಗೊತ್ತಿರೋ ಕಥೆಗಳಿಂದ ಅದ್ರ ಬಗ್ಗೆ ತಿಳ್ಕೊಂಡು ಒಂದು ಪಾತ್ರನ ಕನ್ಸ್ಯೂಮ್ ಮಾಡಿ ಆ್ಯಕ್ಟ್ ಮಾಡೋದು ಚೆನ್ನಾಗಿತ್ತು ಆ್ಯಂಡ್ ತುಂಬ ದೊಡ್ಡ ಚಾಲೆಂಜ್ ಏನಾಗಿದೆ ಅಂದರೆ ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಎಲ್ಲರೂ ಕೇಳೋರು ಎಡ್ಬುಷ್ ಮುಗಿಯೋವರೆಗೂ ಯಾಕೆ ಇಷ್ಟು ಹೊಟ್ಟೆ ಬಿಟ್ಕೊಂಡಿದ್ದೀರಾ ಕೆಲವೊಬ್ಬರು ಕಮೆಂಟು ಮಾಡೋರು ಏನು ಇಷ್ಟು ಇಂಡಿಸಿಪ್ಲಿನ್ಡ್ ಆಗಿದಾರಲ್ಲ ಇವರು ಹೊಟ್ಟೆ ಎಲ್ಲ ಬಿಟ್ಕೊಂಡು ಅಂತ ಅದು ಪಾತ್ರಕ್ಕೋಸ್ಕರ ಬಿಟ್ಟಿದ್ದೆ ಅಷ್ಟೇ ಅದೇ ದೊಡ್ಡ ಅದು ಮುಗಿದ ಮೇಲೆ ದೊಡ್ಡ ಚಾಲೆಂಜ್ ಆಗಿದೆ ಅದನ್ನು ಇಳಿಸೋದು ಸೊ ವಾಪಸ್ ಒಂದು 15 ಕೆಜಿ ಇಳಿಸ್ಬಿಟ್ಟು ವಯಸ್ಸೊಳಗೆ ಹೋಗಿ ಜಾಯ್ನ್ ಆಗೋದಿದೆಯಲ್ಲ ಪೊಲೀಸ್ ಆಫೀಸರ್ ಆಗಿ ದಟ್ ವಾಸ್ ಎ ಬಿಗ್ ಚಾಲೆಂಜ್ ಬಟ್ ಡೆಫಿನೆಟ್ಲಿ ಆ ಎಲ್ಲ ಎಫರ್ಟ್ ಬಗ್ಗೆನೂ ಇವಾಗ ಖುಷಿಯಾಗುತ್ತೆ ಎಲ್ಲ ಕಲಾವಿದರು ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸಿನಿಮಾದ ರೈಟಿಂಗ್ ಒಂದು ಸ್ಟ್ರೆಂತ್ ಆದರೆ ಸಿನಿಮಾದ ಆ್ಯಕ್ಟಿಂಗು ಇನ್ನೊಂದು ಸ್ಟ್ರೆಂತು ಆರ್ಟ್ ಡೈರೆಕ್ಷನ್ ಇರಲಿ ಕಾಸ್ಟ್ಯೂಮ್ಸ್ ಇರಲಿ ಸಿನಿಮಾಟೋಗ್ರಫಿ ಇರಲಿ ಪ್ರತಿ ಡಿಪಾರ್ಟ್ಮೆಂಟು ತುಂಬ ಚೆನ್ನಾಗಿ ವರ್ಕ್ ಮಾಡಿದೆ ಸಿನಿಮಾಗೆ ಸೊ ಅವರೆಲ್ಲರ ಕೆಲಸ ತುಂಬ ಅದ್ಭುತವಾಗಿ ಕಾಣ್ತಾ ಇದೆ ಸ್ಕ್ರೀನಲ್ಲಿ ಹಾಗಾಗಿ ತುಂಬ ಖುಷಿ ಇದೆ ತುಂಬ ಕಾನ್ಫಿಡೆಂಟಾಗಿ ಪ್ರೇಕ್ಷಕರನ್ನ ಬನ್ನಿ ನನ್ನ ಸಿನಿಮಾಗೆ ಬೇರೆ ಥರದ ಸಿನಿಮಾ ಮಾಡಿದ್ದೀವಿ ಅಂತ ಕರಿಬೋದು ಇಲ್ಲ ಕೆಲಸ ಮಾಡೋ ಟೈಮು ಮಾಡಲೇಬೇಕು ಇಷ್ಟು ದಿನ ಯಾಕೆಂದರೆ ಪ್ರೊಡಕ್ಷನ್ ಅಲ್ಲ ಬಡವರಾಸ್ಕಲ್ ಪ್ರೊಡಕ್ಷನ್ನು ಎಡ್ಬುಷ್ ಪ್ರೊಡಕ್ಷನ್ನು ಇಲ್ಲಿ ಕೆಲಸ ಮಾಡಿ ದುಡಿದು ವಾಪಸ್ಸು ಸಿನಿಮಾ ಮಾಡೋವಂಥ ಪ್ರೋಸೆಸ್ ಅದು ಸೊ ಹಾಗಾಗಿ ತುಂಬ ಕೆಲಸ ಮೈ ಮೇಲೆ ಹಾಕ್ಕೊಂಡು ತುಂಬ ಸಿನಿಮಾಗಳು ಮೈ ಮೇಲೆ ಹಾಕ್ಕೊಂಡು ಕೆಲಸ ಮಾಡಿದೆ ಸೊ ಇವಾಗ ಸ್ವಲ್ಪ ನಿಧಾನ ಆಗ್ತೀನಿ ಎಡ್ಬುಷ್ ಎಲ್ಲ ರಿಲೀಸ್ ಆದಮೇಲೆ ಹೊಯ್ಸಳ ಶೂಟ್ ಇದೆ ಅದಾದಮೇಲೆ ಉತ್ತರಾಖಂಡ ಇದೆ ಅಂದರೆ ಒಂದು ಸ್ವಲ್ಪ ಟೈಮ್ ತೊಗೊಂಡು ಕೆಲಸ ಮಾಡ್ತೀನಿ ವರ್ಷಕ್ಕೊಂದು ಎರಡು ಸಿನಿಮಾ ಥರದ್ದು ಕೆಲಸ ಮಾಡ್ತೀನಿ ಬಟ್ ಆ್ಯಸ್ ಎ ಪ್ರೊಡ್ಯೂಸರ್ ಇಲ್ಲಿ ಕಂಟಿನ್ಯೂ ಯಾಕೆಂದರೆ ಅದು ತುಂಬ ಖುಷಿ ಕೊಡೋವಂಥ ಕೆಲಸ ನಿರ್ಮಾಣ ನೂರಾರು ಜನನ ಜೊತೆಗೆ ಸೇರಿಸ್ಕೊಂಡು ಕೆಲಸ ಮಾಡೋದು ಆ್ಯಂಡ್ ಒಂದಿಷ್ಟು ಹೊಸ ಪ್ರತಿಭೆಗಳಿಗೆ ಒಳ್ಳೆ ರೈಟರ್ ಒಳ್ಳೆ ರೈಟಿಂಗ್ ಇರೋವಂಥ ಒಳ್ಳೆ ಡೈರೆಕ್ಟರ್ಸ್ನ ಎಲ್ಲರನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋ ಒಂದು ಆಸೆ ಇಂಡಸ್ಟ್ರಿಗೆ ಬೇಕು ತುಂಬ ಜನ ನಿರ್ದೇಶಕರು ತುಂಬ ಜನ ಕಲಾವಿದರು ಎಲ್ಲರೂ ಸೊ ಆ ಪ್ರಯತ್ನ ಮುಂದುವರಿಯುತ್ತೆ ಐ ಥಿಂಕ್ ಸೋಷಿಯಲ್ ಮೀಡಿಯಾ 10 ಸೆಕೆಂಡ್ 20 ಸೆಕೆಂಡ್ ವೀಡಿಯೋಗಳಿಗೆ ಅದಕ್ಕೆಲ್ಲ ಅಡಿಕ್ಷನ್ ಈಗ ನಾವೂ ಸುಮ್ಮನೆ ಹಿಂಗೆ ಸ್ಕ್ರಾಲ್ ಮಾಡ್ತಾ ಇರ್ತೀವಿ ಸೊ ತುಂಬ ಇಂಟ್ರೆಸ್ಟಿಂಗ್ ಅನಿಸಿರೋ ವೀಡಿಯೋಗಳಿಗೆ ಮಾತ್ರ ವಿಲ್ ಸ್ಟಾಪ್ ನೋಡೋಕ್ಕೆ ಹಾಗಾಗಿ ಏನಾದರೂ ಕ್ರಿಯೇಟಿವ್ ಆಗಿ ಮಾಡಬೇಕು ಅಂತ ಆ್ಯಂಡ್ ಇವಾಗ ನೋಡಿ ಬೆಲ್ ಬಟಮ್ ಹಾಕ್ಕೊಂಡು ಎಲ್ಲ ಕಡೆ ಹೋದ್ರೆ ಎಲ್ಲ ಕೇಳೋರು ಏನದು ಬೆಲ್ ಬಟಮ್ ಹಾಕ್ಕೊಂಡು ಏನಕ್ಕೆ ಅಂತ ಕೇಳಿದ್ರೆ ಇಲ್ಲ ಹಿಂಗೆ ಎಡ್ಬುಷ್ ಸಿನಿಮಾ ಅಂತ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಬೋದಲ್ಲ ಸೊ ಗೊತ್ತಾದಷ್ಟು ಜನಕ್ಕೆ ಗೊತ್ತಾಗಲಿ ಅಂತ ಎಲ್ಲ ಕಡೆ ಅಂಬಾಸಿಡ್ರು ಬೆಲ್ ಬಟಮ್ಮು ಹಾಕ್ಕೊಂಡು ಓಡಾಡ್ತಾ ಇದ್ದೀನಿ ಐ ಥಿಂಕ್ ಟ್ರೈಲರ್ ವಿಲ್ ಬಿ ದ ಬೆಸ್ಟ್ ಆನ್ಸರ್ ಟ್ರೈಲರ್ ಇಲ್ಲಿ ಸ್ವಲ್ಪ ಲೇಟ್ ಆಯಿತು ಯಾಕೆಂದರೆ ಈ ಥರದ ಕಥೆಗಳಲ್ಲಿ ಏನನ್ನು ನಾವು ಆಚೆ ಬಿಡಬೇಕು ಏನು ಬಿಡಬಾರ್ದು ಗೊತ್ತಾಗಲ್ಲ ಯಾಕಂದರೆ ಅಷ್ಟು ಸೆನ್ಸಿಟಿವ್ ವಿಷಯಗಳಿರ್ತವೆ ಯಾವುದು ಹೆಂಗೆ ತೊಗೋತಾರೆ ಏನು ಎಲ್ಲ ಒಂದಿಷ್ಟು ಭಯಗಳಿದ್ದೇ ಇರುತ್ತೆ ನಾವು ಅದನ್ನು ಒಪ್ಕೊಳ್ಳೇಬೇಕು ಆ್ಯಸ್ ಅ ಫಿಲ್ಮ್ ಮೇಕರ್ಸ್ ಏನೇ ಕಾನ್ಫಿಡೆನ್ಸ್ ಇದ್ದರೂ ಏನೇ ಸಿನಿಮಾ ಮಾಡಿದ್ರೂ ಜನಕ್ಕೆ ನಮ್ಮ ಸಿನಿಮಾದ ಒಂದು ಟ್ರೈಲರ್ ತಲುಪಿಸ್ಬೇಕಾದ್ರೆ ಇದನ್ನು ಹೆಂಗೆ ತಲುಪಿಸ್ಬೇಕು ಏನು ಹೇಳಬೇಕು ಎಷ್ಟು ಹೇಳಬೇಕು ಇವೆಲ್ಲವೂ ಸೊ ಹಾಗಾಗಿ ಸ್ವಲ್ಪ ತಡ ಆಗಿದೆ ಬಟ್ ಇನ್ನೇನು 16ನೇ ತಾರೀಕು ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಥವಾ ಇಂಟರ್ವ್ಯೂ ಬರೋಷ್ಟರಲ್ಲಿ ಬಂದಿರುತ್ತಾ ಟ್ರೈಲರು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜೀ ಕನ್ನಡ ನ್ಯೂಸ್.